ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಕಾಣಿಸಿಕೊಳ್ಳದೆ ತುಂಬಾ ದಿನ ಆಯಿತು. ಕಾರಣ ಏನು ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು. ಕೇವಲ ಮೈದಾನ ಮಾತ್ರವಲ್ಲ, ಬೇರೆಲ್ಲೂ ಕೂಡ ಕಿಂಗ್ ಕೊಹ್ಲಿ ದರ್ಶನವಾಗಿರಲಿಲ್ಲ. ಆದರೆ ಐಪಿಎಲ್ಗೆ ಕ್ಷಣಗಣನೆ ಆರಂಭವಾಗ್ತಾ ಇದ್ದಂತೆ ಕಿಂಗ್ ಕೊಹ್ಲಿ ಅಭಿಮಾನಿಗಳಿಗೆ ದರ್ಶನ ನೀಡಿದ್ದಾರೆ. ಹೌದು, ರನ್ ಮಷೀನ್ ವಿರಾಟ್ ಕೊಹ್ಲಿ 2 ತಿಂಗಳ ನಂತರ ಭಾರತಕ್ಕೆ ಮರಳಿದ್ದಾರೆ. ಇದರಿಂದ ಕೊಹ್ಲಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ನಿನ್ನೆ ಲಂಡನ್ನಿಂದ ಮುಂಬೈಗೆ ಕೊಹ್ಲಿ ಬಂದಿದ್ದಾರೆ. ಏರ್ಪೋರ್ಟ್ನಲ್ಲಿ ಫ್ಯಾನ್ಸ್ಗೆ ದರ್ಶನ ನೀಡಿದ್ರು. ಈ ವೇಳೆ ಅಭಿಮಾನಿಯೊಬ್ಬ ಹೇಗಿದ್ದೀರಾ ಸಾರ್ ಅಂತ ವಿಚಾರಿಸಿದ್ರು. ಅದಕ್ಕೆ ಕೊಹ್ಲಿ ನಗುತ್ತಲೇ, ನಾನು ಫುಲ್ ಹ್ಯಾಪಿ, ನೀವು ಹೇಗಿದ್ದೀರಾ ಅಂತ ರಿಪ್ಲೈ ಮಾಡಿ ಆ ಅಭಿಮಾನಿಯ ಹೃದಯ ಗೆದ್ರು. ವಿರಾಟ್ ಪತ್ನಿ ಅನುಷ್ಕಾ ಶರ್ಮಾ ಇತ್ತೀಚೆಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಆ ಮೂಲಕ ವಿರಾಟ್ 2ನೇ ಬಾರಿ ತಂದೆಯಾಗಿದ್ದಾರೆ. ಮಗನಿಗೆ ಅಕಾಯ್ ಅನ್ನುವ ಹೆಸರಿಟ್ಟಿದ್ದಾರೆ. ಇಂಗ್ಲೆಂಡ್ ಟೆಸ್ಟ್ ಸರಣಿಯಿಂದ ಕಡೇ ಗಳಿಗೆಯಲ್ಲಿ ಹಿಂದೆ ಸರಿದ ಕೊಹ್ಲಿ ಲಂಡನ್ಗೆ ತೆರಳಿ ಫ್ಯಾಮಿಲಿ ಜೊತೆ ಕಾಲ ಕಳೆದಿದ್ರು. ಈಗ ಭಾರತಕ್ಕೆ ಬಂದಿರುವ ಕೊಹ್ಲಿ ಸದ್ಯದಲ್ಲೇ RCB ಕ್ಯಾಂಪ್ ಸೇರಲಿದ್ದಾರೆ. ಇನ್ನು ಭಾರತಕ್ಕೆ ವಾಪಸ್ ಆಗಿರುವ ಕೊಹ್ಲಿಯ ಲುಕ್ ನೋಡಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಯಾಕಂದ್ರೆ ಕೊಹ್ಲಿ ಪೆಪ್ಪರ್ ಸಾಲ್ಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೊಹ್ಲಿ ಗಡ್ಡದಲ್ಲಿ ಬಿಳಿ ಕೂದಲು ಮೂಡಿವೆ. ಇದನ್ನು ನೋಡಿ ಹಲವರು ಕೊಹ್ಲಿಗೆ ವಯಸ್ಸಾಯಿತು ಅಂದ್ರೆ, ಇನ್ನು ಕೆಲವರು ಈ ಲುಕ್ನಲ್ಲಿ ವಿರಾಟ್ ಸಖತ್ ಹಾಟ್ ಆಗಿ ಕಾಣಿಸ್ತಿದ್ದಾರೆ ಅಂತಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ ಗಡ್ಡದ ಬಗ್ಗೆ ಸ್ಪೆಷಲ್ ಕೇರ್ ತೆಗೆದುಕೊಳ್ತಾರೆ. ಕೊಹ್ಲಿ ಫುಲ್ ಬಿಯರ್ಡ್ ಶೇವ್ ಮಾಡಿಸಿ ವರ್ಷಗಳೇ ಕಳೆದಿವೆ. ಪತ್ನಿ ಅನುಷ್ಕಾ ಶರ್ಮಾಗೂ ಕೊಹ್ಲಿಯ ಬಿಯರ್ಡ್ ಲುಕ್ಗೆ ಇಷ್ಟ. ಕೊಹ್ಲಿಯ ಬಿಯರ್ಡ್ನಿಂದ ಸ್ಫೂರ್ತಿ ಪಡೆದು ಅದೆಷ್ಟೋ ಯುವಕರು ಫುಲ್ ಶೇವ್ ಮಾಡಿಸುವುದನ್ನೇ ಬಿಟ್ಟಿದ್ದಾರೆ. ಇದರಿಂದ ಬ್ಲೇಡ್ ಕಂಪನಿಗಳಿಗೆ ನಷ್ಟವಾಗಿದೆ ಅಂತ ಹಿಂದೊಮ್ಮೆ ವರದಿಯಾಗಿತ್ತು. ಇನ್ನು ಕೊಹ್ಲಿ ಬ್ಯಾಟ್ ಹಿಡಿದು ಬರೋಬ್ಬರಿ 60 ದಿನಗಳಾಗಿವೆ. ಅಫ್ಘಾನಿಸ್ತಾನ ವಿರುದ್ಧದ T20 ಸರಣಿಯ 3ನೇ ಪಂದ್ಯದಲ್ಲಿ ಆಡಿದ್ದೇ ಕೊನೆ. ಆದ್ರೀಗ ಮತ್ತೆ IPL ಬ್ಯಾಟ್ ಹಿಡಿಯಲು ರೆಡಿಯಾಗಿದ್ದಾರೆ. ಈ ಬಾರಿಯ IPL ಕೊಹ್ಲಿ ಪಾಲಿಗೆ ಬಿಗ್ ಚಾಲೆಂಜ್ ಆಗಿದೆ. ಮುಂಬರುವ T20 ವಿಶ್ವಕಪ್ ಸಮರದಿಂದ ಕೊಹ್ಲಿಯನ್ನ ಕೈ ಬಿಡುವ ಮಾತುಗಳು ಕೇಳಿ ಬರ್ತಾ ಇದೆ. ಇದರಿಂದ ಕೊಹ್ಲಿ IPL ಅಬ್ಬರಿಸಿ ತಮ್ಮ ವಿರುದ್ಧ ಮಾತನಾಡುವವರಿಗೆ ತಕ್ಕ ಉತ್ತರ ನೀಡಬೇಕಾಗಿದೆ. T20 ತಮ್ಮ ಆಟ ಇನ್ನೂ ಮುಗ್ದಿಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿದೆ. ಇನ್ನು ಮುಂದಿನ T20 ವಿಶ್ವಕಪ್ನಿಂದ ವಿರಾಟ್ ಕೊಹ್ಲಿಯನ್ನ ಹೊರಗಿಡುವ ಪ್ಲಾನ್ ವಿರುದ್ಧ ರೋಹಿತ್ ಶರ್ಮಾ ಮಾತನಾಡಿದ್ದಾರೆ. ಈ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಪರ ರೋಹಿತ್ ಬ್ಯಾಟ್ ಬೀಸಿದ್ದಾರೆ. T20 ವಿಶ್ವಕಪ್ ತಂಡಕ್ಕೆ ಕೊಹ್ಲಿ ಬೇಕೇ ಬೇಕು ಅಂತ ಸೆಲೆಕ್ಟರ್ಸ್ ಬಳಿ ಖಡಕ್ ಆಗಿಯೇ ಹೇಳಿದ್ದಾರೆ ರೋಹಿತ್. ಕೊಹ್ಲಿ ಪರ ಬ್ಯಾಟ್ ಬೀಸೋದಕ್ಕೆ ಕಾರಣವಿದೆ. ಕೊಹ್ಲಿ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಅಲ್ಲ ಅನ್ನೋದು ನಿಜ. ಆದರೆ ಸಂದರ್ಭಕ್ಕೆ ತಕ್ಕಂತೆ ಆಡೋದ್ರಲ್ಲಿ ಕೊಹ್ಲಿ ಪಂಟರ್. ಚೇಸಿಂಗ್ ವೇಳೆ ಅವರನ್ನ ಕಟ್ಟಿಹಾಕುವುದು ಸುಲಭವಲ್ಲ. ಕಳೆದ ವರ್ಷದ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧದ ಪಂದ್ಯವೇ ಇದಕ್ಕೆ ಸಾಕ್ಷಿ. 160 ರನ್ ಟಾರ್ಗೆಟ್ ಚೇಸ್ ಮಾಡ್ತಿದ್ದ ಟೀಂ ಇಂಡಿಯಾ 31 ರನ್ಗೆ 4 ವಿಕೆಟ್ ಕಳೆದುಕೊಂಡಿತ್ತು. ಭಾರತೀಯರು ಗೆಲುವಿನ ಆಸೆಯನ್ನ ಬಿಟ್ಟಿದ್ರು. ಆದರೆ ಕೊಹ್ಲಿ ಕೊನೆವರೆಗೂ ಹೋರಾಡಿ ಭಾರತಕ್ಕೆ ಗೆಲುವು ತಂದುಕೊಟ್ಟಿದ್ರು. ಇದೊಂದು ಪಂದ್ಯ ಮಾತ್ರವಲ್ಲ, 2014 ಹಾಗೂ 2016 T20 ವಿಶ್ವಕಪ್ನಲ್ಲಿ ಕೊಹ್ಲಿ ಹೈಯೆಸ್ಟ್ ರನ್ ಗಳಿಸಿದ್ರು. ಈ ಎಲ್ಲಾ ಕಾರಣದಿಂದಾಗಿ ಕೊಹ್ಲಿ ವಿಶ್ವಕಪ್ ಸಮರಕ್ಕೆ ಬೇಕೇ ಬೇಕು ಅಂತ ರೋಹಿತ್ BCCI ಮತ್ತು ಸೆಲೆಕ್ಟರ್ಸ್ಗೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆದರೆ ರೋಹಿತ್ ಮಾತಿಗೆ ಎಷ್ಟರ ಮಟ್ಟಿಗೆ ಮನ್ನಣೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, RCB ಸಾಮ್ರಾಜ್ಯಕ್ಕೆ ರಾಜನ ಎಂಟ್ರಿ ಆಗಿದೆ. ಇನ್ನೇನಿದ್ರು ಕಪ್ ಬೇಟೆಯಾಡೋದು ಮಾತ್ರ ಬಾಕಿ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.